ವರ್ಷದಲ್ಲಿ ಆರೇ ತಿಂಗಳು ಸಿಂಹಾಸನ ಇರು, ಉಳಿದ ಆರು ತಿಂಗಳು ರಾಜ್ಯ ಸಂಚಾರ ಮಾಡುವ. ಹಾಗೆ ಮಾಡಿದೆ ಒಂದು ಸಾವಿರ ವರ್ಷವನ್ನ ಎರಡನ್ನಾಗಿಸಬಹುದು ಅಂತ ಹೇಳ್ದ. ಹಾಗೆ ಮಾಡಿದೆ, ಜೊತೆಗೆ ಕಾಳಿಕಾ ಮಾತೆಯ ಅನುಗ್ರಹ ನನಗೊಬ್ಬನಿಗಾದ್ರೆ ಸಾಲದು. ಈ ಉಜ್ಜಯಿನಿಯ ಎಲ್ಲ ಪ್ರಜೆಗಳಿಗೆ ತಾಯಿಯ ಅನುಗ್ರಹ ಆಗಬೇಕು. ಅದಕ್ಕೆ
ಪ್ರತಿ ವರ್ಷ ನವರಾತ್ರಿ ಉತ್ಸವವನ್ನ ಆಚರಿಸುವುದು ಹಾಗೂ ತಾಯಿಯನ್ನ ನವಗ್ರಹಗಳನ್ನ ಆರಾಧಿಸುವುದು ಎಂದಿನಂತೆ ಈ ವರ್ಷವು 8 ದಿನ ಕಳೆಯಿತು. ಇದು 9ನೇ ರಾತ್ರಿ. ಬೆಳಿಗ್ಗೆ ಎದ್ದು ಶುತಿರ್ಭೂತನಾಗಿ ನನ್ನಿಂದೊಂದು ಪ್ರಮಾದ ಆದಂತಹ ಹೇಗು ನೀವು ತಿಳಿಸಿದ ಶನಿಗೆ ಧಿಕ್ಕಾರ. ನಾನು ನಿನಗೆ ಅಂತ ಹೇಳಲಿಲ್ಲ. ಇವತ್ತು ಬೆಳಿಗ್ಗೆನಿಂದ ನೀನು ಪೂಜೆ ಮಾಡಿದ್ದೆ, ನಿನ್ನನ್ನು ಆರಾಧಿಸಿದ್ದೇನೆ. ಆದ್ರೆ ಪ್ರಮಾದ ಆದದ್ದೇನು? ಯಾವ ನೀವೊಬ್ಬರು ಮಹಾತ್ಮ, ನೀನೊಬ್ಬ ಮಹಾತ್ಮ ಎಂದು ಸಾಧಿಸುವುದರಲ್ಲಿ ಅವರು ವಿಫಲರಾದರು. ಈಗ ಉದಾಹರಣೆಗೆ ಹೇಳ್ತೇನೆ. ಏನು? ಕಾಗೆ ಕಪ್ಪೋ ಬಿಳುಪೋ ಚರ್ಚೆಯ ವಿಷಯ. ಒಬ್ಬ ತನ್ನ ಪಾಂಡಿತ್ಯದಿಂದ ಕಾಗೆ ಬಿಳಿ ಅಂತ ಸಾಧಿಸ್ತಾನೆ. ಲೋಕದಲ್ಲಿ ಕಾಗೆ ಎಲ್ಲ ಬಿಳಿ ಆಗ್ತದ? ಇಲ್ವೇ ಇಲ್ಲ. ಹಾಗೆ ಒಂದು ವಿಷಯದಲ್ಲಿ ನನ್ನಿಂದ ಸ್ವಲ್ಪ ದುಡುಕಾಗಿ ಹೋದದ್ದು. ದೇವರು ಇದ್ದಾನೋ ಇಲ್ಲವೋ ಚರ್ಚೆಯ ವಿಷಯ. ಪ್ರಕಾಂಡ ಪಂಡಿತನೊಬ್ಬ ದೇವರು ಇಲ್ಲ ಅಂತ ಸಾಧಿಸ್ತಾನೆ ಚರ್ಚಾಗೋಷ್ಠಿಯಲ್ಲಿ. ಮಹಾರಾಜನಿಂದ ಬಹುಮಾನ ಪಡೆಯುವಾಗ ನಾನಂಬಿದ ದೇವರು ನನಗೆ ಕೊಟ್ಟ ಅಂತ ಹೇಳ್ತಾನೆ. ದೇವರು ಇಲ್ಲ ಅಂತ ಸಾಧಿಸಿದ್ಯಾಕೆ, ದೇವರು ಕೊಟ್ಟ ಅನ್ನದ್ಯಾಕೆ? ಚರ್ಚಾಗೋಷ್ಠಿಯಲ್ಲಿ ಕೇವಲ ಪಾಂಡಿತ್ಯದ ಪ್ರದರ್ಶನ ಹೊರತು ಸತ್ಯ ಅಲ್ಲ. ದೇವ್ರೆ, ಏನು ನೀನೊಬ್ಬ ಮಹಾತ್ಮ ಅನ್ನುವುದಕ್ಕೆ ಅವರಿಂದ ಸಾಧಿಸುವುದಕ್ಕಾಗಲಿಲ್ಲ. ಹಾಗಾಗಿ ಹೇಳಿದ್ದೆ, ನಿನ್ನನ್ನ ಸದಾ ಅರ್ಚಿಸುವ ನನ್ನನ್ನು ದಯವಿಟ್ಟು ದಂಡಿಸಬೇಕು. ಬಿಡಲಾರೆ, ನಾನು ನಿನ್ನನ್ನ ಬಿಡಲಾರೆ.
ಒಂದು ಕ್ಷಣದಲ್ಲಿ ಏನೆಲ್ಲ ನಡೆದು ಹೋಯಿತು ನೀವು ತಿಳಿಸಿದ ಶನಿಗೆ ಧಿಕ್ಕಾರ ಎಂದದ್ದೇ ಎಂದದ್ದು. ಆಕಾಶದಲ್ಲಿ ಕಾಕವಾಹನಾಗಿ ಹೋಗುತ್ತಾ ಇರುವ ಶನಿ ನೇರವಾದ ಓಲಗ ಚಾವಡಿಗೆ ಬಂದು ನನ್ನನ್ನು ದಂಡಿಸುತ್ತೇನೆ ಅಂತ ಹೇಳಿ, ನನ್ನನ್ನು ಹಿಡಿಯುತ್ತೇನೆ ಅಂತ ಹೇಳಿ ಎಂತ ಮಾಡಿದ? ಚರ್ಚಾಗೋಷ್ಠಿಯಲ್ಲಿ ವಾದಿಸುವುದು ತಪ್ಪೇ? ಅದಕ್ಕೂ ಸಿಟ್ಟು ಮಾಡ್ತಾನೆ ಅಂತಾದ್ರೆ ಕಾಳನ ಸಹಾಯ ಇದೆ, ವೈರಿಗಳನ್ನ ಜಯಿಸುವುದಕ್ಕೆ ಕರವಾಲ ಇದೆ, ಬಂದದ್ ನೋಡ್ಕೊಳ್ತೇನೆ.